ನಮಸ್ಕಾರ ಎಸ್ಎನ್ ವಾರ್ತೆಗಳಿಗೆ ಸ್ವಾಗತ ನಾನು ಶ್ರೀನಿವಾಸ್ ಪೂಜಾರ್ ಇದೀಗ ಸುದ್ದಿಗಳ ವಿವರ ಜುಲೈ 18 ರಿಂದಲೇ ಉಳೆದರ್ ಗ್ರಾಮಕ್ಕೆ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿಯಾಗಿದ್ದು ಈ ತಿಂಗಳ 29 ರವರೆಗೆ ಮುಂದುವರಿಯಲಿದ್ದು ಯಾವುದೇ ಕಾರಣಕ್ಕೂ ಮೋರಂ ಹಬ್ಬವನ್ನು ಆಚರಿಸುವಂತಿಲ್ಲ ಎಂದು ಕನಕಗಿರಿ ತಹಸೀಲ್ದಾರ್ ಸಂಜಯ್ ಕಾಂಬ್ಳೆ ಅವರು ತಿಳಿಸಿದ್ದಾರೆ जुलै 18ರಿಂದಲೇ ಹುಲಿಹೈದರ್ ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದ್ದು ಈ ತಿಂಗಳ 29ರ ವರೆಗೂ ಮುಂದುವರಿಯಲಿದೆ ಯಾವ ಕಾರಣಕ್ಕೂ ಮೊಹರಂ ಹಬ್ಬ ಆಚರಿಸುವಂತಿಲ್ಲ ಎಂದು ಕರ್ಗಗಿರಿ ತಹಸೀಲ್ದಾರ್ ಸಂಜಯ್ ಕಾಂಬ್ಳೆ ಆದೇಶ ನೀಡಿದ್ದಾರೆ ಕಳೆದ ವರ್ಷ ಮೊಹರಂ ಆಚರಣೆ ಮುಗಿದ ಬಳಿಕ ಆಗಸ್ಟ್ 11ರಂದು ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಯಾಗಿತ್ತು ಈ ಸಂಘರ್ಷದಲ್ಲಿ ಇಬ್ಬರು ಮೃತಪಟ್ಟಿದ್ದರು ಪ್ರಕರಣದಲ್ಲಿ 84 ಜನರನ್ನು ಬಂಧಿಸಿದ್ದ ಪೊಲೀಸರು ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದರು ಅದರಲ್ಲಿ 81 ಮಂದಿ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ ಇನ್ನು 3 ನ್ಯಾಯಾಂಗ ಬಂಧನದಲ್ಲಿಯೇ ಇದ್ದಾರೆ ಅಂದು ಗಲಾಟೆ ನಡೆದಾಗಿನಿಂದಲೂ ಗ್ರಾಮದಲ್ಲಿ ಸಂಪೂರ್ಣ ಶಾಂತಿ ನೆಲೆಸಿಲ್ಲ ಇನ್ನು ದ್ವೇಷದ ವಾತಾವರಣವೇ ತುಂಬು ತುಳುಕುತ್ತಿದೆ ಗ್ರಾಮದಲ್ಲಿ ಪೊಲೀಸ್ ಕಣ್ಗಾವಲು ಮುಂದುವರೆದಿದೆ ಪರಿಸ್ಥಿತಿ ಹೀಗೆಲ್ಲ ಇರುವುದರಿಂದ ಈ ಸಲ ಮೊಹರಂ ಹಬ್ಬದ ಆಚರಣೆಗೆ ಅವಕಾಶ ಇಲ್ಲ ಸದ್ಯ ನಿಷೇಧಾಜ್ಞೆ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ 4 ಜನರಿಗಿಂತ ಹೆಚ್ಚು ಜನ ಗುಂಪುಗೂಡುವಂತಿಲ್ಲ ಗುಂಪು ಗುಂಪಾಗಿ ತಿರುಗುವಂತಿಲ್ಲ ಮಾರಕಾಸ್ತ್ರಗಳನ್ನು ಹಿಡಿದು ಓಡಾಡುತ್ತಿರುವುದರು ಕಂಡುಬಂದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಸೀಲ್ದಾರ್ ತಿಳಿಸಿದ್ದಾರೆ ಕಳೆದ ಗಲಾಟೆಯ ಬೆಂಕಿ ಇನ್ನು ಪೂರ್ತಿ ಆರದ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ವಿಧಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಕಳೆದ ವರ್ಷ ಮೊಹರಂ ಸಮಯದಲ್ಲಿ ಎರಡು ಗುಂಪಿನ ಮಧ್ಯೆ ಒಂದು ಏನು ಘರ್ಷಣೆ ಗಲಾಟೆಯಾಗಿ ಸಾವು ನೋವುಗಳು ಸಂಭವಿಸಿದ ಹಿನ್ನೆಲೆಯಲ್ಲಿ ಈ ವರ್ಷದ ಮೊಹರಂ ಅನ್ನು ಶಾಂತಿಯುತವಾಗಿ ಮತ್ತು ಸೌಹಾರ್ದಯುತವಾಗಿ ನಡೆಸಬೇಕು ಅದು ಯಾವುದೇ ಗಲಾಟೆ ಆಗಬಾರದು ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಅಲ್ಲಿ ಮೊಹರಂ ಅನ್ನು ನಡೆಸದೇ ಇರೋ ರೀತಿಯಲ್ಲಿ ಒಂದು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ನಮಗೆ ರಿಕ್ವೆಷನ್ ಬಂತು ಈ ಒಂದು ಹಿನ್ನೆಲೆಯಲ್ಲಿ ಕಳೆದ ವರ್ಷ ಆದಂತ ಒಂದು ಘಟನೆಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾ ಈ ವರ್ಷ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರದು ಮತ್ತು ಸಾರ್ವಜನಿಕರಿಗೆ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಯಾವುದೇ ರೀತಿಯ ಹಾನಿ ಆಗಬಾರದು ಅನ್ನೋ ಉದ್ದೇಶಕ್ಕಾಗಿ ಈ ವರ್ಷ ಹುಲಿಹೈದರ್ ಗ್ರಾಮದಲ್ಲಿ ಯಾವುದೇ ರೀತಿಯಾದಂಥ ಮೊಹರಂ ಅನ್ನು ಆಚರಣೆ ಮಾಡಲಿಕ್ಕೆ ಆಸ್ಪದ ಕೊಟ್ಟಿಲ್ಲ ಮೊಹರಂ ಆಚರಣೆ ಮಾಡಬಾರದು ಅಂತೇಳಿ ನಾನು ಈಗಾಗಲೇ 144 ಕಲಮನ್ನು ಜಾರಿ ಮಾಡಿದ್ದೀನಿ ಜಾರಿ ಮಾಡಿ ಸಂಬಂಧಿತ ಪೊಲೀಸ್ ಇಲಾಖೆಗೆ ಸಹಿತ ಇದನ್ನು ಕಳಿಸಿರ್ತೇನೆ ಆದ್ದರಿಂದ ಈ ವರ್ಷ ಸಹಿತ ಯಾವುದೇ ಗಲಾಟೆ ಆಗಬಾರದು ಅನ್ನೋ ಮುನ್ನೆಚ್ಚರಿಕೆ ಕ್ರಮವಾಗಿ ನಾನು ಈ ಒಂದು ಆದೇಶವನ್ನು ಹೊರಡಿಸಿರುತ್ತೇನೆ ಸಾರ್ವಜನಿಕರು ಇದಕ್ಕೆ ಸಹಕಾರ ನೀಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಆಷಾಢ ಮಾಸದ ನಿಮಿತ್ತ 16 ದಿನಗಳಿಂದ ಗಂಗಾವತಿಯ ಚಿಕ್ಕಬೆಂಕನಾಳ್ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಬೆಟ್ಟದ ಲಿಂಗೇಶ್ವರ ದೇವಸ್ಥಾನದಲ್ಲಿ ರಾಮಸಾಗರದ ಪರಮ ಪೂಜ್ಯ ಶ್ರೀ ಶರಣ ಬಸವೇಶ್ವರ ಅಪ್ಪಾಜಿ ಅವರು ಮೌನ ಯಾತ್ರೆ ಪೂರೈಸಿದ್ದಾರೆ ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ್ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಬೆಟ್ಟದ ಲಿಂಗೇಶ್ವರ ದೇವಸ್ಥಾನದಲ್ಲಿ ರಾಮಸಾಗರದ ಪರಮ ಪೂಜ್ಯ ಶ್ರೀ ಶರಣಬಸವ ಅಪ್ಪಾಜಿಯವರು ಆಷಾಢ ಮಾಸದ ಅಂಗವಾಗಿ ಕಳೆದ 16 ದಿನಗಳಿಂದ ಹಮ್ಮಿಕೊಂಡಿದ್ದ ಮೌನವ್ರತವು ಮಂಗಳವಾರದಂದು ಮುಕ್ತಾಯಗೊಂಡಿದ್ದು ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಭಕ್ತಾದಿಗಳು ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಕಂಪ್ಲಿಯ ಕಲ್ಮಠದ ಪರಮ ಪೂಜ್ಯ ಶ್ರೀ ಪ್ರಭು ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀಮಠದ ಪ್ರಮುಖರಾದ ಲಿಂಗಪ್ಪನವರು ದೊಡ್ಡ ಬಸವರಾಜ್ ಪ್ರಕಾಶ್ ಗೌಡ ಚಿಕ್ಕ ಹಾಗೂ ಹಿರೇಬೆಣಕಲ್ ಲಿಂಗದಳ್ಳಿ ಹಣವಾಳ ತಿಮ್ಮಾಪುರ ಕಲ್ಗುಡಿ ಹೊಸಕೇರ ಗ್ರಾಮದವರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಇನ್ನಿತರರು ಪಾಲ್ಗೊಂಡಿದ್ದರು ಚಿಕ್ಕಬೆಣಕಲ್ನ ದೊಡ್ಡ ಬಸವರಾಜ ಗೌಡ ಅವರು ಮಾತನಾಡಿ ರಾಮಸಾಗರದ ಪರಮ ಪೂಜ್ಯ ಶ್ರೀ ಶರಣಬಸವ ಅಪ್ಪಾಜಿ ಅವರು ನಮ್ಮ ಗ್ರಾಮದ ಬೆಟ್ಟದ ಲಿಂಗೇಶ್ವರ ದೇವಸ್ಥಾನದಲ್ಲಿ ಜುಲೈ 3ರಿಂದ 17ರವರೆಗೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ಸಮೃದ್ಧ ಮಳೆಗಾಗಿ ಹಮ್ಮಿಕೊಂಡಿದ್ದ ಮೌನವ್ರತ ಯಶಸ್ವಿಯಾಗಿ ಜರುಗಿತು ಎಂದು ತಿಳಿಸಿದರು
ಬಾಲ್ಯದಿಂದಲೂ ಆಧ್ಯಾತ್ಮಿಕ ಚಿಂತಕರು, ಸಮಾಜ ಸೇವಕರು, ವಿದ್ಯಾವಂತರು, ಮಾರ್ಗದರ್ಶಕರು ಅವರು ರಾಮಸಾಗರದಲ್ಲಿ ವಾಸ್ತವ ಇದ್ದು ಅಲ್ಲಿ ಪೀಠ ಇರುತ್ತೆ. ಸಮಾಜದ ಏಳಿಗೆಯಾಗಿ, ಸಮಾಜದ ಹಿತಕ್ಕಾಗಿ, ಯುವಕರ ಹಿತಕ್ಕಾಗಿ ಅವರು ಮಳೆ ಬೆಳೆ ಸಮೃದ್ಧಿಯನ್ನು ಬರಲಿ ಅಂತಂದು ಮಾಡಿ ಭಾಳ ದಿನದಂತ ಮಳೆ ಬಂದಿದ್ದಿಲ್ಲ. ಹಾಗೂ ಸಮಾಜದಲ್ಲಿ ಕಲೋಲ ಇದ್ದರಿಂದ ಅನುಷ್ಠಾನವನ್ನು ಮಾಡಿದರು. ಅನುಷ್ಠಾನ ಇದ್ದರಿಂದ ಅವತ್ತಿನಿಂದ ಇವತ್ತಿನವರೆಗೂ ಸತತವಾಗಿ ಸುತ್ತಮುತ್ತ ಗ್ರಾಮದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಒಳಗೆ ಮಳೆ ಆಗ್ತಾಯಿದೆ. ಹೊರಾಡಿಯಲ್ಲಿ ಮಳೆ ಇದ್ದಿಲ್ಲ, ಮಳೆ ಆಗಿದೆ. ಈಗ ಎಲ್ಲ ಬಿತ್ತನೆ ಪ್ರಾರಂಭ ಆಗಿದೆ. ಅನುಷ್ಠಾನ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ. ಕನಕಗಿರಿ ತಾಲೂಕಿನ ಉಲೇದರ್ ಗ್ರಾಮ ಪಂಚಾಯತಿಗೆ ಎರಡನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತರು ಆಯ್ಕೆ ಆಗಿದ್ದಾರೆ. ತಾಲೂಕಿನ ಹುಲಿಹೈದರ್ ಗ್ರಾಮ ಪಂಚಾಯತಿಗೆ ಎರಡನೇ ಅವಧಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಆಯ್ಕೆಯಾದರು. ಲಾಯದುಣಸಿ ಗ್ರಾಮದ ಸದಸ್ಯೆ ಶರಣಮಾಯಮನೂರು ಅಧ್ಯಕ್ಷೆಯಾಗಿ ಹಾಗೂ ಜಗದೀಶಪ್ಪ ಗದ್ದಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಗಾದಿ ಒಲಿದಿದ್ದರಿಂದ ಗ್ರಾಮದ ದೇವತೆಗೆ ಪೂಜೆ ಸಲ್ಲಿಸಿ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇವತ್ತು ಹುಲಿಹೈದರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನು ನಡೆಸಲಾಯಿತು. ಈ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಮ್ಮ ಲಾಯದುಣಸಿ ಗ್ರಾಮದ ಗ್ರಾಮ ಪಂಚಾಯತಿಯ ಸದಸ್ಯರಾದ ಶ್ರೀಮತಿ ಶರಣಮ್ಮ ಗಂಡ ಎಂನೂರ ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಜಗದೀಶಪ್ಪ ತಿಮ್ಮಪ್ಪ ಗದ್ದಿಯವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರು ಇವತ್ತು ಆಯ್ಕೆ ಆಗಬೇಕಂದ್ರೆ ಕಾರಣ ಏನಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಅಭಿವೃದ್ಧಿ ಕಾರ್ಯಗಳು ಮಾನ್ಯ ಶಿವರಾಜ್ ತಂಗಡಿಯವರು ಏನು ಈ ಕ್ಷೇತ್ರದಲ್ಲಿ 10 ವರ್ಷಗಳ ಕಾಲ ಅಭಿವೃದ್ಧಿ ಮಾಡಿದ್ದನ್ನು ನೋಡಿ ಗ್ರಾಮ ಪಂಚಾಯತಿ ಅನೇಕ ಸದಸ್ಯರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋಣ, ಕರ್ನಾಟಕದಲ್ಲಿರ್ಬೋದು ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡಿದು ಇವತ್ತು ಪಕ್ಷಕ್ಕೆ ಒಳ್ಳೆಯ ಬಹುಮತವನ್ನು ತಂದುಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತ್ ಸದಸ್ಯರು ಸಹಿತ ಇವತ್ತು ಉಲೇದರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಶ್ರಮಿಸಿದ್ದಾರೆ. ಈ ಮೂಲಕ ನಾನು ಕಾಂಗ್ರೆಸ್ ಪಕ್ಷದ
ಎಲ್ಲ ಮುಖಂಡರಿಗೂ ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡುತ್ತೀನಿ ಮತ್ತು ನಮ್ಮ ಪಕ್ಷದಿಂದ ಏನಿವರು ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರೆ ಇವರು ಸಹಿತ ನಮ್ಮ ಗ್ರಾಮದ ಅಭಿವೃದ್ಧಿ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಭಿವೃದ್ಧಿಯನ್ನ ಗಮನದಲ್ಲಿ ಇಟ್ಕೊಂಡು ಈ ಗ್ರಾಮವನ್ನು ಉದ್ಧಾರ ಮಾಡಲಿ ಮತ್ತು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಅದಕ್ಕೆಲ್ಲ ನಮ್ಮ ಸಚಿವರ ಸಹಕಾರದಿಂದ ನಾವು ಸಹಿತ ಅವರಿಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ನಮಸ್ಕರಿಸಿ ನನ್ನ ಎರಡು ಮಾತು ವಿಶೇಷವಾಗಿ ಇಡೀ ಜಿಲ್ಲೆಯ ಒಂದು ಜನರ ಉಲೇದರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆಯನ್ನು ಯಾವ ಥರ ಆಗಿ ನಡೆಸೈತೆ ಅಂತೇಳಿ ಇಡೀ ಜಿಲ್ಲಾದ್ಯಂತ ಕುತೂಹಲ ಕೇಳಿಸಿದಂಥ ಒಂದು ಉಲೇದರ ಒಂದು ಗ್ರಾಮ ಪಂಚಾಯತಿ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿದೆ. ಈ ಒಂದು ಚುನಾವಣೆ ಮುಖಾಂತರ ಮುಂದೆ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಮ್ಮ ರಾಜ್ಯದಲ್ಲಿ ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ. ಅದು ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮುಂದಿನ ಒಂದು ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿನೇ ಆಯ್ಕೆ ಆಗ್ತಾನೆ. ಯಾಕಂದ್ರೆ ಉಳಿದಿರ ಗ್ರಾಮ ಪಂಚಾಯತಿ ವಿಶೇಷವಾಗಿ ಬಹಳ ಒಂದು ಮಹತ್ವದ ಒಂದು ಚುನಾವಣೆ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು ಜನ ಸದಸ್ಯರು ಏನೋ ವೈಮನಸ್ಸಿನಿಂದ ಕೆಲವೊಬ್ರು ಹೋದಂತವ್ರು ಪುನಃ ನಮ್ಮ ಒಂದು ಅಭಿವೃದ್ಧಿ ಶಿವರಾಜ್ ತಂಗಡಿಯವರ ಒಂದು ಕೆರೆ ತುಂಬಿಸುವ ಯೋಜನೆಗಳನ್ನು ನೋಡಿ ಪುನಃ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸ್ವಇಚ್ಛೆಯಿಂದ ಬಂದು ಇವತ್ತು ಬೆಂಬಲಿಸಿ ಇವತ್ತು ಶರಣಮ್ಮನವ್ರನ್ನ ಅಧ್ಯಕ್ಷನಾಗಿ ಮತ್ತು ಜಗದೀಶ್ ಗದ್ದೆ ಇವರನ್ನ ಉಪಾಧ್ಯಕ್ಷನಿಂದಾಗಿ ಆಯ್ಕೆ ಮಾಡಿದ್ದಾರೆ. ಸರ್ವ ಸದಸ್ಯರು ಬಹಳ ಮುತುವರ್ಜಿ ವಹಿಸಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಹೆಚ್ಚಿನ ಅಭಿವೃದ್ಧಿಯತ್ತ ನಮ್ಮ ಒಂದು ಗ್ರಾಮ ಪಂಚಾಯತಿಯನ್ನ ಅಧ್ಯಕ್ಷ ಉಪಾಧ್ಯಕ್ಷರು ತೆಗೆದುಕೊಂಡು ಹೋಗ್ಲಿ. ಅವ್ರ ಜೊತೆಯಲ್ಲಿ ನಾವಿರ್ತೀವಿ. ಸರ್ವ ಒಂದು ಸದಸ್ಯರ ಜೊತೆಯಲ್ಲಿ ಕೂಡ ನಾವು ಸೇರಿ ಕೆಲಸ ಮಾಡುವಂತ ಒಂದು ಗ್ರಾಮದ ಅಭಿವೃದ್ಧಿಯತ್ತ ಎಲ್ಲರೂ ಸಾಗಣ ಅಂತೇಳಿ ಹಾರೈಸಿ ಕನಕಗಿರಿಯ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯ ರೈತರು ಬಿತ್ತನೆ ಬೀಜ ಖರೀದಿಸಿ ಕೆವೈಸಿ ಮಾಡಿಸಿ ಫಸಲ್ ಬಿಮಾ ಯೋಜನೆಯನ್ನು ನೋಂದಾಯಿಸಿ ಮಾಡಿಸುವಂತೆ ಕೃಷಿ ಅಧಿಕಾರಿ ನಾಗರಾಜ್ ಅವರು ತಿಳಿಸಿದ್ದಾರೆ. ಕನಕಗಿರಿ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯ ರೈತರು ಬಿತ್ತನೆ ಬೀಜ ಖರೀದಿಸಿ ಇಕೆವೈಸಿ ಮಾಡಿಸಿ ಫಸಲ್ ಬಿಮಾ ಯೋಜನೆಗೆ ನೋಂದಾಯಿಸಿಕೊಳ್ಳುವಂತೆ ಕೃಷಿ ಅಧಿಕಾರಿ ನಾಗರಾಜ್ ತಿಳಿಸಿದ್ದಾರೆ. ಕನಕಗಿರಿ ರೈತ ಸಂಪರ್ಕ ಕೇಂದ್ರದಲ್ಲಿ ಮುಂಗಾರು ಹಂಗಾಮಿಗೆ ಮೆಕ್ಕೆಜೋಳ ಸಜ್ಜೆ ನವಣೆ ಬಿತ್ತನೆ ಬೀಜಗಳು ದಾಸ್ತಾನು ಇದ್ದು ರೈತರು ಆದಷ್ಟು ಬೇಗನೆ ಬಿತ್ತನೆ ಬೀಜಗಳನ್ನು ಖರೀದಿಸುವಂತೆ ತಿಳಿಸಿದ್ದಾರೆ. ಮತ್ತು ಕಿಸಾನ್ ಸಮ್ಮಾನ್ ಯೋಜನೆ ಲಾಭ ಪಡೆಯಲು ಇಕೆವೈಸಿ ಮಾಡಿಸದವರು ಶೀಘ್ರದಲ್ಲಿ ಮಾಡಿಸಬೇಕು ಹಾಗೂ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಬೆಳೆ ವಿಮೆ ತುಂಬಲು ರೈತರಲ್ಲಿ ಮನವಿ ಮಾಡಿದ್ದಾರೆ. ಹೆಸರು ನಾಗರಾಜ್ ಅಂತ ಹೇಳಿ, ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ ಕನಗಿರಿ. ಈಗ ನಮ್ಮ ಇಲಾಖೆಯಿಂದ ಒಂದು ರೈತ ಸಂಪರ್ಕ ಕೇಂದ್ರ ಕನಗಿರಿಯಿಂದ ಒಟ್ಟು 24 ಹಳ್ಳಿಗಳನ್ನು ಒಳಗೊಂಡಿರ್ತದೆ. ನಾವು ಈಗ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಬೀಜವನ್ನು ವಿತರಣೆ ಮಾಡ್ತಾಯಿದ್ದೀವಿ. ಈ ಬಿತ್ತನೆ ಬೀಜದಲ್ಲಿ ತೊಗರಿ, ನವಣೆ, ಸಜ್ಜೆ, ಮೆಕ್ಕೆಜೋಳ ಇವೆಲ್ಲ ನಮ್ಮಲ್ಲಿ ಸಾಕಷ್ಟು ಬೀಜಗಳಿದ್ದು ರೈತರು ಇನ್ನೂ ಒಂದು ತಿಂಗಳಲ್ಲಿ ಯಾವಾಗಾದರೂ ಬಂದು ತೊಗೊಂಡೋಗ್ಬೋದು. ಆದಷ್ಟು ಬೇಗ ತೊಗೊಂಡೋಗ್ರಿ ಅಂತ ಹೇಳ್ತಾ ಇದ್ದೀನಿ, ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಮ್ಮಲ್ಲಿ ಪ್ರಧಾನಮಂತ್ರಿ ಸಮ್ಮಾನ ಯೋಜನೆಯಲ್ಲಿ 8,000 ಜನ, ಸುಮಾರು 8,000 ಜನ ರೈತರು ಈಗಾಗಲೇ ಅದರದ್ದೊಂದು ಲಾಭವನ್ನು ಪಡೀತಿರೋದ್ರೆ ಪ್ರತಿ ವರ್ಷ 6,000 ರೂಪಾಯಿಗಳನ್ನು ಪಡಿತಾ ಇದ್ದಾರೆ. ಅದರಂತೆ ಈಗ 1,200 ಜನ ನಮ್ಮಲ್ಲಿ, ನಮ್ಮ 24 ಹಳ್ಳಿಯಲ್ಲಿ, ಕನಗಿರಿ ಹೋಬಳಿಯಲ್ಲಿ ಬಾಕಿ ಇದ್ದು ಆ 1,200 ಜನ ಆದಷ್ಟು ಬೇಗ ಈ ಕೆವೈಸಿಯನ್ನು ಮಾಡಿಸ್ಬೇಕು. ಈ ಕೆವೈಸಿಯನ್ನು ಯಾವ ಥರ ಮಾಡಿಸ್ಬೇಕು ಅಂದರೆ, ನೀವು ಒಂದು ಗ್ರಾಮವನ್ನಲ್ಲಿ CHS ಸೆಂಟ್ರಲ್ಲಿ ಅಥವಾ ನಮ್ಮ ಇಲಾಖೆಗೆ ಬಂದಲ್ಲಿ ನಾವು ಅದನ್ನ ಏನಂತಂದರೆ ಫೇಸಿಯಲ್ ಆ್ಯಪ್ ಮೂಲಕ ಮಾಡಿಕೊಡ್ತೀವಿ ನಿಮಗೆ. ಆ 1,200 ಜನ ಮಾಡಿದ್ದಲ್ಲಿ ಅದರಲ್ಲಿ ಮುಖ್ಯವಾಗಿ ಕನಕಗಿರಿ, ಕಲ್ಕೆರೆ ಈ ಎರಡರಲ್ಲಿದೆ. ಈ ಎರಡರಲ್ಲಿ ಸುಮಾರು 500 ಜನ ರೈತರಿದ್ದಾರೆ. ಆದಷ್ಟು ಇದರ ಬೇಗ ಒಂದು ಯೋಜನೆಯಾದ ಲಾಭ ಪಡೀರಿ ಅಂತ ಹೇಳ್ತೀವಿ, ಮುಂದುವರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಮುಂದೆ ಏನಂತಂದರೆ, ನಮ್ಮಲ್ಲಿ ಈಗಾಗಲೇ ಬೆಳೆ ಸಮೀಕ್ಷೆ ಆ್ಯಪ್ ಬಿಡುಗಡೆ ಆಗಿದ್ದು ಇಡೀ ಎಲ್ಲ ರಾಜ್ಯದಂದು ಬಿಡುಗಡೆ ಆಯಿತು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೈತರು ತಮ್ಮ ಫಾರ್ಮರ್ ಆ್ಯಪನ್ನು ಈಗ ಇದು ಮಾಡಿರೋದ್ರಿಂದ, ಬಿಡುಗಡೆ ಮಾಡಿರೋದ್ರಿಂದ ನಿಮ್ಮ ಆಧಾರ್ ಕಾರ್ಡ್ ಬೇಸಡ ಮೇಲೆ ನಿಮ್ಮ ಒಂದು ಫೋನಿನಲ್ಲಿ ನೀವೇ ಅದನ್ನು ಬೆಳೆ ಸಮೀಕ್ಷೆಯನ್ನು ನಿಮ್ಮ ಹೊಲದಲ್ಲಿ ನಿಂತ್ಕೊಂಡು ನೀವು ಬೆಳೆದಿರತಕ್ಕಂಥ ಬೆಳೆನ ನೀವೇ ಮಾಡ್ಕೊಳ್ಳಬಹುದು. ಆ ಅವಕಾಶವನ್ನು ಕೂಡ ನೀವು ಉಪಯೋಗಿಸ್ಕೊಂಡು ನಿಮ್ಮ ಬೆಳೆ ಸಮೀಕ್ಷೆ ನೀವೇ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂತಿಮವಾಗಿ ಅಂತಂದರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಈಗಾಗಲೇ ಬಿತ್ತನೆ ಮಾಡಿರತಕ್ಕಂಥ ರೈತರು ಏನು ಮಾಡಬೇಕಂತಂದರೆ, ನಿಮ್ಮ ಒಂದು ಬೆಳೆಗೆ ಸಜ್ಜೆ ನೆವಣೆ, ಮೆಕ್ಕೆಜೋಳ, ತೊಗರಿ, ಸೂರ್ಯಕಾಂತಿ, ಎಳ್ಳು, ಹತ್ತಿ, ನೆಲಗಡಲೆ ಬಿತ್ತಿರ್ತಕ್ಕಂಥ ರೈತರೆಲ್ಲರೂ ನಿಮ್ಮ ಜುಲೈ 1 ರಿಂದ ಪ್ರಾರಂಭ ಆಗಿರತಕ್ಕಂಥ ಇನ್ಸೂರೆನ್ಸನ್ನು
ಬೆಳೆ ವಿಮೆಯನ್ನು ಬೆಳೆ ವಿಮೆ ತುಂಬಲು ಅವಕಾಶ ಇದ್ದು 1ನೇ ತಾರೀಕಿಂದ 30ನೇ ತಾರೀಕು ತುಂಬಲು ಒಂದು ಗ್ರಾಮವನ್ನು ಇಲ್ಲ ಸಿ ಎಚ್ ಎಸ್ ಸೆಂಟ್ರು ಇಲ್ಲ ನೀವು ಒಂದು ಎಲ್ಲಿ ಸಾಲ ಪಡೆದಿರ್ತೀರೋ ಅಂಥ ಬ್ಯಾಂಕಲ್ಲಿ ಹೋಗಿ ನೀವೆಲ್ಲ ಮಾಡ್ಕೊಳ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಗಂಗಾವತಿ ನಗರದಲ್ಲಿ ಪ್ರಮುಖ ಮಾರ್ಗದಿಂದ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ದುಸ್ಥಿತಿಗೆ ಜನರು ಬೇಸತ್ತು ಹೋಗಿದ್ದಾರೆ. ಹೀಗೆ ಜೀವದ ಹಂಗು ತೊರೆದು ವಾಹನ ಚಲಾಯಿಸುತ್ತಿರುವ ಪ್ರಯಾಣಿಕರು ಸಾಕಪ್ಪ ಸಾಕು, ಈ ರಸ್ತೆ ಸಾಹಸ ಎಂದು ಬಸ್ ಚಲಾಯಿಸುತ್ತಿರೋ ಬಸ್ ಚಾಲಕರು, ರಸ್ತೆ ದುರಸ್ತಿ ಕಂಡು ಹಿಡಿ ಶಾಪ ಹಾಕ್ತಾ ಇರೋ ಜನರು. ಹೌದು, ಇದೆಲ್ಲ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ. ಅಂದ ಹಾಗೆ ಗಂಗಾವತಿ ಕ್ಷೇತ್ರವನ್ನ ಪ್ರಭಾವಿ ರಾಜಕಾರಣಿಯಾದ ಜನಾರ್ದನ್ ರೆಡ್ಡಿ ಅವರು ಶಾಸಕರಾಗಿ ಪ್ರತಿನಿಧಿಸುತ್ತಿದ್ದಾರೆ. ಇನ್ನು ಶಾಸಕರಾಗುವ ಮುನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ ಅಂದಿದ್ರು. ಆದ್ರೆ ಈ ರಸ್ತೆ ನೋಡಿದ್ರೆ ಯಾರಿಗಾದ್ರೂ ಸಿಟ್ಟು ಬರೋದು ಸಹಜ ಎನ್ನುವಂತಿದೆ. ಗಂಗಾವತಿ ನಗರಕ್ಕೆ ಯಾವುದೇ ಜಿಲ್ಲೆಯ ರಾಜ್ಯದ ಬಸ್ಗಳು ಬರಬೇಕೆಂದ್ರೆ ಜುನೈ ನಗರದಿಂದ ಕನಕದಾಸ ಸರ್ಕಲ್ ಮುಖಾಂತರನೇ ಬಸ್ ನಿಲ್ದಾಣಕ್ಕೆ ಬರಬೇಕು. ಈ ರಸ್ತೆ ದುಸ್ಥಿತಿಯಿಂದ ಇಡೀ ಗಂಗಾವತಿ ನಗರದ ಮಾನ ರಾಜ್ಯದಲ್ಲಿ ಹರಾಜಾಗುವಂತೆ ಮಾಡಿದೆ. ಇನ್ನು ಮುಖ್ಯ ರಸ್ತೆಯಲ್ಲಿ 4ರಿಂದ 5ರಷ್ಟು ಆಳವಾಗಿ ಗುಂಡಿಗಳು ಬಿದ್ದಿದ್ದು ಅದೆಷ್ಟೋ ಜನರು ಇಲ್ಲಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಈ ರಸ್ತೆ ಮುಖಾಂತರ ಬಂದ್ರೆ ವಾಹನ ಸವಾರರು ಸರ್ಕಸ್ ಮಾಡಿ ಹೋಗ್ಲೇಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಗಂಗಾವತಿ ನಗರದ ಈ ರಸ್ತೆ ನಗರಸಭೆ ವ್ಯಾಪ್ತಿಗೆ ಬರುತ್ತಿದ್ದು ಡ್ಯಾಮೇಜ್ ಆದ ರಸ್ತೆಗಳನ್ನ ಈ ಹಿಂದೆ ಮುಚ್ಚಿದ್ರು. ಇದರ ನಡುವೆ ಪ್ರತಿದಿನ ಸಾವಿರಾರು ವಾಹನಗಳು ಇದೇ ಮಾರ್ಗದಲ್ಲಿ ಓಡಾಡ್ತಾ ಇರೋದ್ರಿಂದ ಪದೇ ಪದೇ ರಸ್ತೆ ದುರಸ್ತಿ ಆಗ್ತಿದೆ. ಇನ್ನು ಹದಗೆಟ್ಟ ಗುಂಡಿಗಳು ಯಮ ಸ್ವರೂಪಿಯಾಗಿ ರಸ್ತೆ ನಿರ್ಮಾಣವಾಗಿದೆ. ಈ ಬಗ್ಗೆ ನಗರಸಭೆ ಅಧಿಕಾರಿಗಳನ್ನ ಕೇಳಿದ್ರೆ ಈ ಹಿಂದೆ ಎಲ್ಲಾ ತಗ್ಗು ಗುಂಡಿಗಳನ್ನ ಮುಚ್ಚಿದ್ದೆವು, ಇದೀಗ ಮಳೆಗಾಲ ಆರಂಭವಾಗಿದ್ದರಿಂದ ಮತ್ತೆ ಗುಂಡಿಗಳು ಬಿದ್ದಿವೆ. ಈ ವಿಷಯದ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ನಗರೋತ್ಥಾನ 4 ಯೋಜನೆಗಳನ್ನ ಹೊಸ ರಸ್ತೆ ನಿರ್ಮಾಣ ಮಾಡಲು ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಎನ್ನುತ್ತಾರೆ. ಒಟ್ಟಿನಲ್ಲಿ ನಗರ ಪ್ರದೇಶ ಈ ರಸ್ತೆಗಳು ಯಮಸ್ವರೂಪಿಯಾಗಿ ಬದಲಾಗಿದ್ದು ಜನರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಈಗಲಾದರೂ ಜಿಲ್ಲಾಡಳಿತ ಹಾಗೂ ನಗರಸಭೆ ಎಚ್ಚೆತ್ತುಕೊಂಡು ಹೊಸ ರಸ್ತೆ ನಿರ್ಮಾಣ ಮಾಡಿ ಜನರ ಜೀವ ಉಳಿಸಬೇಕಾಗಿದೆ. ಈಗ ಜುಲೈ ನಗರ ಟು ನಮ್ಮ ಕನಕದಾಸ ಸರ್ಕಲ್ವರೆಗೂ 18 ಸಮಾಜದ ಕಾಂಪ್ಲೆಕ್ಸ್ ಮುಂದಗಡೆ ಇದು ಆಗಿದೆ, ಏನು ರೋಡ್ ಡ್ಯಾಮೇಜ್ ಆಗಿದೆ. ಅದೆಲ್ಲ ಹಳೆ ರೋಡ್ ಇತ್ತು, ಡ್ಯಾಮೇಜ್ ಆಗಿದೆ. ಈ ಹಿಂದೆ ಅದನ್ನು ವೆಟ್ ಮಿಕ್ಸ್ ಹಾಕಿ ಮತ್ತು ಗ್ರಾವೆಲ್ ಹಾಕಿ ರೋಲರ್ ಮಾಡಿ ಈ ಬಿಟ್ಟಿದ್ದೀವಿ. ಈಗ ಮಳೆಗಾಲ ಆರಂಭ ಆಗಿದೆ, ಸೊ ದಟ್ ನಾವು ಲಾಸ್ಟ್ ಟೈಮೇ ಒಂದು ಎಸ್ಟಿಮೇಟ್ ಮಾಡಿದ್ದೀವಿ. ಅಲ್ಲಿ ಎಲ್ಲ ಪಾಟ್ ಹೋಲ್ಸ್ ಎಲ್ಲ ಏನು ಫಿಲಪ್ ಮಾಡಲಿಕ್ಕೆ ಬೈ BTಯಿಂದ ಸ್ವಲ್ಪ ಚುನಾವಣೆ ಬರಲಿದ್ದರಿಂದ ಬಂದಿದ್ದರಿಂದ ನಾವು ಏನು ಇದು ಟೆಂಡರ್ ಕರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಮಿಡಿಯೇಟಾಗಿ ಅದೊಂದು ಈಗ ಎಸ್ಟಿಮೇಟ್ ರೆಡಿ ಆಗಿದೆ. ಆಮೇಲೆ ನಾವು ಮೊನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದೀನಿ ಈ ವಿಷಯದ ಬಗ್ಗೆ. ಇಮಿಡಿಯೇಟಾಗಿ ನಾವು ಅದನ್ನು ರೆಕ್ಟಿಫೈ ಮಾಡಿ BT ಹಾಕಿ ಅದನ್ನು ಒಂದು ಮರಮ್ಮತ್ತುಗೊಳಿಸುವ ವ್ಯವಸ್ಥೆ ನಾವು ನಗರಸಭೆಯಿಂದ ರೀಸೆ ಒಂದು 15 ಡೇಸ್ ಒಳಗಡೆ ನಾವು ಮಾಡ್ತೀವಿ. ಹೌದು, ಇಲ್ಲ ಹೊಸದಾಗಿ ರೋಡು ಈಗ ನಗರೋತ್ತನ 4ರಲ್ಲಿ ಇಟ್ಕೊಂಡಿದ್ದೀವಿ. ಈಗ ನಗರೋತ್ತನ 4 ನಮ್ಮಲ್ಲಿ ಒಂದು ಕೋರ್ಟಲ್ಲಿ ಸ್ಟೇ ಆಗಿತ್ತು, ಈಗ ಸ್ಟೇ ವೇಕೆಂಟ್ ಆಗಿದೆ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಮುಂದಿನ ಕ್ರಮ ಟೆಂಡರ್ ಓಪನ್ ಮಾಡುವ ಬಗ್ಗೆ ಎಲ್ಲ ಕ್ರಮ ಜರುಗಿಸ್ತಾ ಇದ್ದೀವಿ. ಗಂಗಾವತಿಯಲ್ಲಿ ಮೇಜರ್ ಬೈಪಾಸ್ ಇದು, ಬಸ್ ಸ್ಟ್ಯಾಂಡಿಂದ ಜುಲೈ ನಗರವರೆಗೆ ಕನೆಕ್ಟ್ ಆಗೋದು. ಇಲ್ಲಿ ಐತಲ್ಲ ರೋಡ್ ಐತಲ್ಲ ಎಲ್ಲ ಕೆಡೋಗಿದೆ, 3ರಿಂದ 4 ಫೀಟ್ ಅಲ್ಲೆಲ್ಲ ತೆಗ್ಗಾಗಿದೆ.
ಅದೆಲ್ಲ ಬಹಳ ಜನರಿಗೆ ಜನಸಾಮಾನ್ಯರಿಗೆ ಅಡ್ಡಾಡಕ್ಕೆ ಬಹಳ ತೊಂದರೆ ಆಗ್ತಿದೆ. ಎಲ್ಲ ಬಸ್ ಇಲ್ಲಿಂದನೇ ಅಡ್ಡಾಡ್ತಾವ, ಭಾಳ ಡಸ್ಟ್ ಇರ್ತೈತಿ. ಈಗಂತೂ ಮಳೆಗಾಲದಾಗ ಇನ್ನೂ ಡೇಂಜರಸ್ ಆಗಿದೆ ರಸ್ತೆ ಎಲ್ಲ, ಗಾಡಿಗಳು ಬೀಳ್ತಿದ್ದಾವೆ. ಜನರು ಮೊನ್ನೆ ಕೂಡ ಎರಡು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ಯಾವ, ಆದರೆ ರಾತ್ರಿ ಏನಾಗುತ್ತೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕಂತೇಳಿದ್ರೆ ಅಂಗಡಿ ಅಂಗಡಿ ಎಲ್ಲ ಬಂದಿರ್ತಾವೆ, ಗ್ಯಾರೇಜ್ ಲೈನ್ ಐತಿ, 8 ಗಂಟೆಗೆ ಬಂದಿರ್ತಾವ. ರಾತ್ರಿ ಏನು ಪ್ರಾಬ್ಲಮ್ ಆಗುತ್ತಾವ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಗಂಗಾವತಿ ಶಾಸಕರು ಜಲ್ದಿ ರಸ್ತೆಯನ್ನು ಮಾಡಿಕೊಡಬೇಕು, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅದ್ನಾನ್ ಏರೂರು ಗ್ರಾಮ ಪಂಚಾಯತಿ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಮೇಘರಾಣಿ ಮರ್ಕುಂಬಿ, ಉಪಾಧ್ಯಕ್ಷರಾಗಿ ನಾಗಪ್ಪ ತಳವರ್ ಆಯ್ಕೆ ಆಗಿದ್ದಾರೆ. ಹೇರೂರು ಗ್ರಾಮ ಪಂಚಾಯತಿಗೆ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಮೇಘರಾಣಿ ಮರಕುಂಬಿ ಸಾಹುಕರ್ ಹಾಗೂ ಉಪಾಧ್ಯಕ್ಷರಾಗಿ ತಳವಾರ್ ನಾಗಪ್ಪ ಆಯ್ಕೆಯಾದರು. ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆ ಕಾರ್ಯಕರ್ತರು ಮುಖಂಡರು ಸಂಭ್ರಮಿಸಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಮರೇಶಪ್ಪ ಗೋನಾಳ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿರೂಪಾಕ್ಷ ಗೌಡ ಮಾಲಿ ಪಾಟೀಲ್, ಮುಖಂಡರಾದ ಬಸಯ್ಯ ಸಸಿಮಠ, ಹನುಮೇಶ್ ಗೌಡ ಮಾಲಿ ಪಾಟೀಲ್, ಶೇಖರಪ್ಪ ಗೋನಾಳ್ ಮುತ್ತಪ್ಪ, ಡಾಕ್ಟರ್ ವೀರನ್ಗೌಡ ಮೇಟಿ, ರುದ್ರಗೌಡ ಮಾಲಿ ಪಾಟೀಲ್, ಶೇಖರಪ್ಪ ಮೇದಿಕ್ನಾಳ್, ವಿರುಪಣ್ಣ ಹೇರೂರು, ಗುರುಪಾದ ಗೌಡ ಹೇರೂರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದು ಆಗಿತ್ತು ಇಂದಿನ ಎಸ್ಎನ್ ವಾರ್ತೆಗಳು. ಮುಂದಿನ ಎಸ್ಎನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಎಸ್ಎನ್ ಚಾನೆಲ್. ನಮಸ್ಕಾರ, ನಾನು ಶ್ರೀನಿವಾಸ್ ಪೂಜಾರ್.